ಹಾಂ ವೆಲ್ಕಮ್ ಟು ಸಿಂಪ್ಲಿ ಕ್ರಿಯೇಟಿವಿಟಿ ಎನ್ ಪಿ ಎಚ್ ಇವತ್ತು ನಾನು ಝೀರೋ ಟು ಸಿಕ್ಸ್ ಮಂತ್ಸ್ ಬೇಬಿಗೆ ಯಾವ ರೀತಿ ಟೋಪಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಫೈ ಚೈನ್ಸ್ ಹಾಕೊಳ್ಳಿ ಫೈ ಚೈನ್ ಹಾಕಿದ್ಮೇಲೆ ಮೊದಲನೇ ಚೈನ್ಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ತ್ರೀ ಚೈನ್ಸ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಾದ್ಮೇಲೆ ಡಬಲ್ ಕ್ರೋಶ ಹಾಕೊಳ್ಳಿ ಫೈ ಚೈನ್ ಹಾಕ್ಕೊಂಡು ಅದನ್ನು ಸರ್ಕಲ್ ಮಾಡ್ಕೊಂಡಿದ್ವಿ ಅಲ್ವಾ ಅಲ್ಲಿಗೆ ಡಬಲ್ ಕ್ರೋಶ ಹಾಕೊಳ್ತಾ ಹೋಗಬೇಕು ಅದ್ರ ಸುತ್ತ ನಾವು ಡಬಲ್ ಕ್ರೋಶ ಹಾಕ್ಕೋಬೇಕು ಟ್ವೆಲ್ ಡಬಲ್ ಕ್ರೋಶಸ್ ಹಾಕೋಬೇಕು ನಾವು ಅದ್ರ ಸುತ್ತ ಕಂಪ್ಲೀಟಾಗಿ ಟ್ವೆಲ್ ಡಬಲ್ ಕ್ರೋಶ ಹಾಕೊಳ್ಳಿ ನೋಡಿ ಇವಾಗ ಟ್ವೆಲ್ ಡಬಲ್ ಕ್ರೋಶ ಕಂಪ್ಲೀಟಾಗಿ ಆಗಿದೆ ಇವಾಗ ತ್ರೀ ಚೈನ್ಸ್ ಹಾಕಿರ್ತೀವಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಆಗಿದೆ ಈ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಪುನಃ ತ್ರೀ ಚೈನ್ಸ್ ಹಾಕ್ಕೋಬೇಕು ಹಾಕ್ಕೊಂಡು ಒನ್ ಡಬಲ್ ಕ್ರೋಶ್ ಹಾಕ್ಕೋಬೇಕು ಇದು ಕೌಂಟ್ ಮಾಡ್ಕೋಬೇಡಿ ತ್ರೀ ಚೈನ್ಸ್ ಹಾಕಿರ್ತೀವಲ್ವಾ ಅಲ್ಲಿಗೆ ಡಬಲ್ ಕ್ರೋಶ್ ಹಾಕ್ಕೋಬೇಕು ನೆಕ್ಸ್ಟ್ ಚೈನ್ಗೆ ಒನ್ ಚೈನ್ಗೆ ಟು ಟೂ ಡಬಲ್ ಕ್ರೋಶಸ್ ಹಾಕೊಳ್ತಾ ಹೋಗಬೇಕು ಒಂದೇ ಚೈನ್ಗೆ ಟೂ ಟು ಡಬಲ್ ಕ್ರೋಶ ಹಾಕೋಬೇಕು ನೋಡಿ ನೆಕ್ಸ್ಟ್ ಚೈನ್ ಒನ್ ಚೈನ್ಗೆ ಎರಡು ಸಲ ಡಬಲ್ ಕ್ರೋಶ ಇದ್ದೀನಿ ಇದೇ ರೀತಿ ಕಂಪ್ಲೀಟಾಗಿ ಹಾಕ್ಕೋಬೇಕು ಟ್ವೆಂಟಿ ಫೋರ್ ಡಬಲ್ ಕ್ರೋಶಸ್ ಆಗಿದೆ ಇವಾಗ ಇವಾಗ ತ್ರೀ ಚೈನ್ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಪುನಃ ಇವಾಗ ತ್ರೀ ಚೈನ್ಸ್ ಹಾಕ್ಕೋಬೇಕು ಇವಾಗ ಪುನಃ ಡಬಲ್ ಕ್ರೋಶ ಹಾಕ್ಕೋಬೇಕು ಇದು ಮೊದಲನೇದು ಕೌಂಟ್ ಮಾಡ್ಕೋಬೇಡಿ ನೆಕ್ಸ್ಟು ಮೊದಲನೇದಕ್ಕೆ ಒಂದು ಸಲ ಡಬಲ್ ಕ್ರೋಶ್ ಹಾಕೊಳ್ಳಿ ಒಂದು ಚೈನ್ಗೆ ಎರಡನೇದಕ್ಕೆ ಚೈನ್ಗೆ ಟೂ ಟೈಮ್ಸ್ ಡಬಲ್ ಕ್ರೋಶ ಹಾಕೋಬೇಕು ಒಂದೇ ಚೈನ್ಗೆ ಎರಡು ಸಲ ಡಬಲ್ ಕ್ರೋಶ್ ಹಾಕೋಬೇಕು ಇವಾಗ ನೋಡಿ ಒಂದು ಸಲ ಒಂದು ಚೈನ್ಗೆ ಒಂದು ಸಲ ಹಾಕ್ಕೊಂಡಿದ್ದೀನಿ ಸೆಕೆಂಡ್ನೇ ಚೈನ್ಗೆ ಎರಡು ಸಲ ಡಬಲ್ ಕ್ರೋಶ ಇದ್ದೀನಿ ಇದೇ ರೀತಿ ಈ ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಹಾಕ್ಕೋಬೇಕು ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನೋಡಿ ಇವಾಗ ನಂದು ಕಂಪ್ಲೀಟಾಗಿ ಆಗಿದೆ ಇವಾಗ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ಸ್ ಇರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಪುನಃ ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ತ್ರೀ ಚೈನ್ಸ್ ಹಾಕ್ಕೋಬೇಕು ಒನ್ ಡಬಲ್ ಕ್ರೋಶ ಹಾಕೋಬೇಕು ಅದನ್ನು ಕೌಂಟ್ ಮಾಡ್ಕೋಬೇಡಿ ನೆಕ್ಸ್ಟ್ ಚೈನ್ಗೆ ಒನ್ ಡಬಲ್ ಕ್ರೋಶ ನೆಕ್ಸ್ಟ್ ಇನ್ನೊಂದು ಚೈನ್ಗೂ ಸೆಕೆಂಡ್ ಚೈನ್ಗೂ ಒನ್ ಡಬಲ್ ಕ್ರೋಶ್ ಹಾಕ್ಕೊಂಡು ಥರ್ಡ್ ಮೂರನೇ ಚೈನ್ಗೆ ಟು ಡಬಲ್ ಕ್ರೋಶಸ್ ಹಾಕ್ಕೋಬೇಕು ಒಂದೇ ಚೈನ್ಗೆ ಎರಡು ಸಲ ಡಬಲ್ ಕ್ರೋಶ ಹಾಕ್ಕೋಬೇಕು ನೋಡ್ಕೊಳ್ಳಿ ಒಂದು ಚೈನ್ಗೆ ಒಂದು ಸಲ ಹಾಕೊಂಡಿದ್ದೀನಿ ಇನ್ನೊಂದು ಚೈನ್ಗೆ ಸೆಕೆಂಡ್ ಚೈನ್ಗೂ ಒಂದು ಸಲ ಥರ್ಡ್ ಚೈನ್ಗೆ ಎರಡು ಸಲ ಡಬಲ್ ಕ್ರೋಶಸ್ ಹಾಕೊಂಡಿದ್ದೀನಿ ಇದೇ ಸ್ಟೆಪ್ಪನ್ನ ಈ ಸ್ಟೆಪ್ಪಲ್ಲಿ ಪೂರ್ತಿ ಇದೇ ರೀತಿ ಹಾಕೋಬೇಕು ನೋಡಿ ಕಂಪ್ಲೀಟಾಗಿ ಆಗಿದೆ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟು ತ್ರೀ ಚೈನ್ಸ್ ಹಾಕ್ಕೊಂಡು ಒನ್ ಡಬಲ್ ಕ್ರೋಶ ಹಾಕೊಳ್ಳಿ ಇದು ಕೌಂಟ್ ಮಾಡ್ಕೋಬೇಡಿ ನೆಕ್ಸ್ಟ್ ಚೈನ್ಗೆ ಒನ್ ಚೈನ್ಗೆ ಒನ್ ಡಬಲ್ ಕ್ರೋಶ ಸೆಕೆಂಡ್ ಚೈನ್ಗೆ ಒನ್ ಡಬಲ್ ಕ್ರೋಶ ಥರ್ಡ್ ಚೈನ್ಗೂ ಒನ್ ಡಬಲ್ ಕ್ರೋಶ್ ಹಾಕೊಳ್ಳಿ ಫೋರ್ತ್ ಚೈನ್ಗೆ ಟೂ ಡಬಲ್ ಕ್ರೋಶ ಸಹ ಹಾಕೋಬೇಕು ಪುನಃ ಒಂದು ಚೈನ್ಗೆ ಒಂದು ಸಲ ಡಬಲ್ ಕ್ರೋಶ ಎರಡು ಚೈನ್ ಎರಡನೇ ಚೈನ್ಗೆ ಒಂದು ಸಲ ಡಬಲ್ ಕ್ರೋಶ ಮೂರನೇ ಚೈನ್ಗೂ ಒಂದು ಸಲ ಡಬಲ್ ಕ್ರೋಶ ಹಾಕಾಗಿದೆ ನಾಲ್ಕನೇ ಚೈನ್ಗೆ ಎರಡು ಸಲ ಡಬಲ್ ಕ್ರೋಶ ಹಾಕ್ಕೋಬೇಕು ಒಂದೇ ಚೈನ್ಗೆ ಈ ಸ್ಟೆಪ್ ಪೂರ್ತಿ ಇದೇ ರೀತಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪಾಗೂ ಹೋಗೋಕ್ಕಿಂತ ಮುಂಚೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಪುನಃ ತ್ರೀ ಚೈನ್ಸ್ ಹಾಕೊಳ್ಳಿ ಇದು ಡಬಲ್ ಕ್ರೋಶ ಕೌಂಟ್ ಇಲ್ಲ ನೆಕ್ಸ್ಟ್ ಚೈನ್ಗೆ ಒನ್ ಡಬಲ್ ಕ್ರೋಶ ನೆಕ್ಸ್ಟ್ ಸೆಕೆಂಡ್ ಚೈನ್ಗೂ ಒನ್ ಡಬಲ್ ಕ್ರೋಶ ಹಾಕೊಂಡಿದ್ದೀನಿ ಥರ್ಡ್ ಚೈನ್ಗೂ ಒನ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ಫೋರ್ತ್ ಒನ್ಗೂ ಒನ್ ಡಬಲ್ ಕ್ರೋಶ ಆಗಿದೆ ಫೈಗೆ ಟೂ ಡಬಲ್ ಕ್ರೋಶಸ್ ಹಾಕೋಬೇಕು ಫೈ ಚೈನ್ ಇರುತ್ತಲ್ವ ಅಲ್ಲಿಗೆ ಟೂ ಡಬಲ್ ಕ್ರೋಶಸ್ ಹಾಕೋಬೇಕು ಸೇಮ್ ಅದೇ ರೀತಿ ಕಂಪ್ಲೀಟಾಗಿ ಹಾಕೋಬೇಕು ಈ ಸ್ಟೆಪ್ಪಲ್ಲಿ ಫೈಗೆ ಬಂದಾಗ ಟೂ ಸಲ ಡಬಲ್ ಕ್ರೋಶಸ್ ಹಾಕೋಬೇಕು ಈ ಸ್ಟೆಪ್ಪಲ್ಲಿ ನೋಡಿ ಕಂಪ್ಲೀಟ್ ಆಗಿದೆ ಲಾಕ್ ಮಾಡಿಕೊಂಡು ತ್ರೀ ಚೈನ್ಸ್ ಹಾಕ್ಕೊಂಡು ಈ ಸ್ಟೆಪ್ಪಲ್ಲಿ ಪ್ರತಿ ಒಂದಕ್ಕೂ ಒನ್ ಒಂದು ಡಬಲ್ ಕ್ರೋಶಸ್ ಹಾಕೊಳ್ತಾ ಹೋಗಬೇಕು ಒಂದೊಂದು ಚೈನ್ಗೆ ಒಂದೇ ಡಬಲ್ ಕ್ರೋಶ ಹಾಕೊಳ್ತಾ ಹೋಗಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲೂ ಸೇಮ್ ಒಂದು ಒಂದೇ ಡಬಲ್ ಕ್ರೋಷಸ್ ಹಾಕೋಬೇಕು ಇವಾಗ ಎರಡು ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಒಂದು ಚೈನ್ ಹಾಕೊಳ್ಳಿ ಉಲ್ಟಾ ಟರ್ನ್ ಮಾಡಿಕೊಂಡು ಒಂದು ಚೈನ್ ಬಿಟ್ಟು ಬಿಟ್ಟು ಲಾಕ್ ಮಾಡ್ತಾ ಹೋಗಬೇಕು ಈ ರೀತಿ ಲಾಕ್ ಮಾಡ್ಕೊಳ್ಳಿ ಒಂದು ಚೈನ್ ಹಾಕೊಳ್ಳಿ ಪುನಃ ಪುನಃ ಲಾಕ್ ಮಾಡ್ಕೊಳ್ಳಿ ಒಂದು ಚೈನ್ ಹಾಕ್ಕೋಬೇಕು ಈ ರೀತಿ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಹೋಗಬೇಕು ಇದೇ ರೀತಿ ನೀವು ಪೂರ್ತಿ ಹಾಕೋಬಾರ್ದು ಈ ರೀತಿ ಒಂದು ಟೆನ್ ಚೈನ್ಸು ಗ್ಯಾಪ್ ಬಿಟ್ಬಿಟ್ಟು ಬಿಟ್ಬಿಡಿ ಹಾಕೋಕ್ಕೆ ಹೋಗಬೇಡಿ ಪುನಃ ತ್ರೀ ಚೈನ್ಸ್ ಹಾಕೋಬೇಕು ಇವಾಗ ತ್ರೀ ಚೈನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ತ್ರೀ ಚೈನ್ ಹಾಕೊಂಡಾದ್ಮೇಲೆ ಇವಾಗ ನಾವು ಮಧ್ಯೆ ಗ್ಯಾಪ್ ಇರುತ್ತಲ್ವ ಅದಕ್ಕೆ ಡಬಲ್ ಕ್ರೋಶ ಹಾಕೋಬೇಕು ತ್ರೀ ಡಬಲ್ ಕ್ರೋಶೆ ಹಾಕೋಬೇಕು ಆದರೆ ಲಾಕ್ ಮಾಡ್ಕೋಬಾರ್ದು ತ್ರೀ ಹಾಕ್ಕೊಂಡಾದಮೇಲೆ ಒಟ್ಟಿಗೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಪುನಃ ನೆಕ್ಸ್ಟ್ ಗ್ಯಾಪ್ ಇರುತ್ತಲ್ವಾ ಅಲ್ಲಿಗೇ ಪುನಃ ಡಬಲ್ ಕ್ರೋಶೆ ಹಾಕೋಬೇಕು ತ್ರೀ ತ್ರೀ ಡಬಲ್ ಕ್ರೋಶೆ ಹಾಕ್ಕೋಬೇಕು ಪ್ರತಿ ಒಂದು ಚೈನ್ಗೂ ತ್ರೀ ತ್ರೀ ಡಬಲ್ ಕ್ರೋಶ ಹಾಕ್ಕೋಬೇಕು ಆದರೆ ಲಾಕ್ ಮಾಡ್ಕೋಬಾರ್ದು ಪ್ರತಿ ಒಂದು ಸಲನೂ ಲಾಕ್ ಮಾಡ್ಕೋಬೇಡಿ ತ್ರೀ ಆದಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಪುನಃ ಸೇಮ್ ಅದೇ ರೀತಿ ಸ್ಟೆಪ್ಪು ಪೂರ್ತಿ ಕಂಪ್ಲೀಟ್ ಆಗೋವರೆಗು ಇದೇ ರೀತಿ ಮಾಡ್ಕೋಬೇಕು ನೋಡ್ಕೊಳ್ಳಿಬೇಕಾದ್ರೆ ನೋಡಿ ಲಾಕ್ ಮಾಡಿಲ್ಲ ಈ ಸಲ ಡಬಲ್ ಕ್ರೊಶನೂ ಲಾಕ್ ಆಗಿಲ್ಲ ಇದು ತರ್ಡು ಮೂರನೇದು ಇದೂ ಲಾಕ್ ಆಗಿಲ್ಲ ಟೋಟಲ್ ಆಗಿ ಆಮೇಲೆ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೋಬೇಕು ಇದೇ ರೀತಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ಈ ಸ್ಟೆಪ್ಪಲ್ಲಿ ನೋಡಿ ಆಗಿದೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಕ್ಕಿಂತ ಮುಂಚೆ ಒಂದು ಡಬಲ್ ಕ್ರೋಶ ಮಾತ್ರ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಚೈನ್ಗೆ ಒಂದೇ ಒಂದು ಚೈನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಸೇಮ್ ಆವಾಗ ನಾವು ಒಂದು ಗ್ಯಾಪ್ ಬಿಟ್ಟು ಬಿಟ್ಟು ಹಾಕೊಂಡ್ವಿ ಅಲ್ವಾ ಇದೂ ಅಷ್ಟೇ ಒಂದು ಒಂದು ಚೈನ್ ಮೂರು ಮೂರು ಚೈನ್ ಹಾಕಿದ್ದೀವಲ್ವ ಮೂರು ಮೂರು ಡಬಲ್ ಕ್ರೋಶ ಅಲ್ಲಿ ಮಧ್ಯ ಮಧ್ಯಾಗೆ ಒಂದು ಒಂದು ಲಾಕ್ ಮಾಡ್ಕೊಳ್ತಾ ಹೋಗಬೇಕು ಲಾಕ್ ಮಾಡಿ ಒಂದು ಚೈನ್ ಹಾಕೊಳ್ಳಿ ಪುನಃ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೋಬೇಕು ಇದೇ ರೀತಿ ಈ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು ಇದೇ ರೀತಿ ಇನ್ನೂ ಎರಡು ಸ್ಟೆಪ್ ಹಾಕ್ಕೊಂಡಿದ್ದೀನಿ ಒಟ್ಟು ಟೋಟಲ್ ಆ ರೀತಿ ಮೂರು ಸ್ಟೆಪ್ ಇರಬೇಕು ಇವಾಗ ನೆಕ್ಸ್ಟು ಟ್ಯಾಗ್ ಮಾಡೋದಕ್ಕೆ ಚೈನ್ಸ್ ಹಾಕ್ಕೋಬೇಕು ಟ್ಯಾಗ್ ಮಾಡೋದಕ್ಕೆ ನಾನು ಒನ್ ಫಿಫ್ಟಿ ಚೈನ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ನಿಮಗೆ ಇನ್ನೂ ಉದ್ದ ಬೇಕಾದ್ರೂ ಹಾಕೋಬೋದು ಒನ್ ಚೈನ್ ಬಿಟ್ಬಿಡಿ ಇವಾಗ ಫಿಫ್ಟಿ ಆಗಿದೆ ಒನ್ ಚೈನ್ ಬಿಟ್ಬಿಟ್ಟು ಪುನಃ ಲಾಕ್ ಮಾಡ್ತಾ ಮಾಡ್ತಾ ಬರಬೇಕು ಪ್ರತಿ ಒಂದು ಚೈನ್ಗೂ ಈ ರೀತಿ ಲಾಕ್ ಮಾಡ್ತಾ ಬರಬೇಕು ನಾನು ಫಿಫ್ಟಿ ಚೈನ್ಸ್ ಹಾಕ್ಕೊಂಡಿದ್ದೆ ನಿಮಗೆ ಇನ್ನೂ ಜಾಸ್ತಿ ಬೇಕಾದರೂ ಹಾಕೋಬೋದು ಕಮ್ಮಿ ಬೇಕಾದ್ರೂ ಹಾಕೋಬೋದು ಫಿಫ್ಟಿ ಹಾಕೊಳ್ಳಿ ಕರೆಕ್ಟಾಗಿರತ್ತೆ ನೋಡಿ ಇದೇ ರೀತಿ ಕಂಪ್ಲೀಟಾಗಿ ಹಾಕೊಳ್ಳಿ ನೋಡಿ ಕಂಪ್ಲೀಟ್ ಆಗಾಗಿದೆ ನೆಕ್ಸ್ಟ್ ಸ್ಟೆಪ್ಪು ಪ್ರತಿ ಚೈನ್ಗೂ ಲಾಕ್ ಮಾಡ್ತಾ ಹೋಗಬೇಕು ಇರುತ್ತಲ್ವಾ ಪ್ರತಿ ಚೈನ್ಗು ಒಂದು ಒಂದು ಲಾಕ್ ಮಾಡ್ತಾ ಚೈನ್ ಹಾಕೊಳ್ಳಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಹಾಕೊಳ್ತಾ ಹೋಗಬೇಕು ಆ ಸೈಡ್ ನೆಕ್ಸ್ಟು ವರ್ಗು ಇದೇ ರೀತಿ ಲಾಕ್ ಮಾಡಬೇಕು ನೆಕ್ಸ್ಟ್ ಇದರಲ್ಲೂ ಈ ಇದೇ ರೀತಿ ಲಾಕ್ ಟ್ಯಾಗ್ ಬರಬೇಕಲ್ವಾ ಹಾಗಾಗಿ ಈ ಈ ರೀತಿ ಹಾಕ್ಕೋಬೇಕು ಒಂದು ಚೈನ್ ಹಾಕೊಳ್ಳಿ ಲಾಕ್ ಮಾಡ್ಕೊಳ್ಳಿ ಚೈನ್ ಹಾಕ್ಕೊಳ್ಳಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಈ ಸೈಡ್ ಎಡ್ಜ್ವರ್ಗು ಹಾಕೋಬೇಕು ನೆಕ್ಸ್ಟು ಪುನಃ ನೀವು ಸೇಮ್ ಅದೆಷ್ಟು ಹಾಕ್ಕೊಂಡಿರ್ತೀರ ಅಷ್ಟೇ ಹಾಕೋಬೇಕು ನಾನು ಫಿಫ್ಟಿ ಹಾಕ್ಕೊಂಡಿದ್ದೆ ಫಿಫ್ಟಿ ಚೈನ್ಸೇ ಹಾಕೋತಾ ಇದ್ದೀನಿ ಈ ಸೈಡಲ್ಲೂ ಈ ಸೈಡ್ ಎಡ್ಜಲು ಫಿಫ್ಟಿ ಆಗಿದೆ ಇವಾಗ ಪುನಃ ಒಂದು ಚೈನ್ ಬಿಡಿ ನೆಕ್ಸ್ಟ್ ಚೈನಿಂದ ಲಾಕ್ ಮಾಡ್ತಾ ಹೋಗಬೇಕು ಒಂದು ಚೈನ್ ಬಿಟ್ಟಿದ್ದೆ ನೆಕ್ಸ್ಟ್ ಚೈನು ಹಾಕ್ಕೊಳ್ತಾ ಹೋಗಬೇಕು ಪ್ರತಿ ಒಂದು ಚೈನ್ಗೂ ಹಾಕೊಳ್ತಾ ಹೋಗಬೇಕು ಸೇಮ್ ಆ ಚೈನ್ ಯಾವ ರೀತಿ ಹಾಕೊಂಡ್ವಿ ಅದೇ ರೀತಿ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಲಾಕ್ ಮಾಡ್ತಾ ಹೋಗಿ ನೋಡಿ ಕಂಪ್ಲೀಟ್ ಆಗಿದೆ ಇವಾಗ ಲಾಕ್ ಮಾಡಿಕೊಂಡು ಒಂದೇ ಒಂದು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡು ಹುಲ್ಲನ್ನು ಕಟ್ ಮಾಡ್ಕೊಬಿಡಿ ಕಟ್ ಆದಮೇಲೆ ಎಕ್ಸ್ಟ್ರಾ ಹುಲ್ಲನ್ ಇರುತ್ತಲ್ವಾ ಅದು ಟೋಪಿನ ಉಲ್ಟಾ ಮಾಡಿಬಿಟ್ಟು ನಾವು ಚೈನ್ಸ್ ಹಾಕಿದ್ದೀವಲ್ವ ಅದ್ರ ಒಳಗಡೆ ಈ ರೀತಿ ಹಾಕ್ಕೋಬೇಕು ಎಕ್ಸ್ಟ್ರಾ ಹುಲ್ಲನ್ ಇದ್ದರೆ ಈ ರೀತಿ ಹಾಕೊಳ್ಳಿ ಆವಾಗ ಬಿಚ್ಚೋಗಲ್ಲ ಇವಾಗ ಆಗಿದೆ ಎಕ್ಸ್ಟ್ರಾ ಕಟ್ ಇದ್ದೀನಿ ನಾನು ಇವಾಗ ಜೀರೋ ಟು ಸಿಕ್ಸ್ ಮಂತ್ಸ್ ಬೇಬಿಗೆ ಟೋಪಿ ಕಂಪ್ಲೀಟಾಗಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್